ಬೆಳಗಾವಿಯಲ್ಲಿ ಕೊಳವೆ ಬಾವಿ ದುರಂತ ಪ್ರಕರಣ ನಡೆದಿದೆ. ಬೆಳಗಾವಿಯ ಜಂಚುರವಾಡದಲ್ಲಿ ಸಂಭವಿಸಿದಂತಹ ದುರಂತ ಇದಾಗಿದೆ. ಬೆಳಗ್ಗೆ ಸಂಜೆ 5 ಗಂಟೆಯ ವೇಳೆಗೆ ಕೊಳವೆ ಬಾವಿಗೆ ಕಾವೇರಿ ಕಾಲು ಜಾರಿ ಬಿದ್ದಿದ್ಲು. ಜಾನುವಾರುಗಳಿಗೆ ಮೇವು ತರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಹೆತ್ತವರ ಜೊತೆ ಆಕೆ ಕೂಡ ಮೇವು ತರೋದಕ್ಕೆ ಹೋಗಿದ್ಲು. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಸುಮಾರು 30 ಅಡಿ ಆಳಕ್ಕೆ ಬಿದ್ದಂತಹ 6 ವರ್ಷದ ಬಾಲಕಿ ಕಾವೇರಿ ಕಾಪಾಡಿ ಕಾಪಾಡಿ ಅಂತ ಕೂಕೊಳ್ತಾ ಇದ್ಲು. ಸುಮಾರು 6 ಗಂಟೆಯಿಂದ ಕೂಡ ಪೈಪ್ನ ಮೂಲಕ ಆಕೆಗೆ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಇನ್ನು ತಕ್ಷಣವೇ NDRF ತಂಡಕ್ಕೆ ಮಾಹಿತಿಯನ್ನ ಕೂಡ ರವಾನೆ ಮಾಡಲಾಯಿತು. 7:30 ಸುಮಾರಿಗೆ ಕೊಳವೆ ಬಾವಿಯಲ್ಲಿ ಕ್ಯಾಮೆರಾ ಮೂಲಕ ಆಕೆಯ ಚಲನವಲನ ಮೂವ್ಮೆಂಟ್ಸ್ ಇದೆ ಅದನ್ನ ಗಮನಿಸ್ತಾ ಬಂದ್ರು. ಅದಾದ ನಂತರದಲ್ಲಿ ತ್ವರಿತವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಸುಮಾರು 8 ಗಂಟೆಗೆ ಮತ್ತೊಂದು ಗುಂಡಿ ತೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಯಿತು. 2 JCB 3 ಇಟಾಚಿ 10 ಟಿಪ್ಪರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಇದೆ. ಬೋರ್ವೆಲ್ನ ಒಳಗೆ ಸಿಸಿ ಕ್ಯಾಮೆರಾವನ್ನ ಕೂಡ ಇಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಶೋಧ ಕಾರ್ಯಕ್ಕೆ ಕಲ್ಲು ಬಂಡೆ ಇದ್ದಂತ ಹಿನ್ನೆಲೆಯಲ್ಲಿ ಅಡ್ಡಿ ಕೂಡ ಉಂಟಾಯಿತು. ಹಾಗಾಗಿ ಅದನ್ನ ಒಡೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ತೊಡಕುಂಟಾಯಿತು. ಆದರೂ ಕೂಡ ಅದನ್ನ ಸ್ವಲ್ಪ ಸ್ವಲ್ಪನೆ ಬ್ಲಾಸ್ಟ್ ಮಾಡುವಂತ ಕೆಲಸ ಕೂಡ ಮಾಡಲಾಯಿತು. ಸ್ಥಳದಲ್ಲೇ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಆರಂಭವಾದ ಕ್ಷಣದಿಂದ ಕೂಡ ಜಿಲ್ಲಾಡಳಿತದಲ್ಲಿ ಮೊಕ್ಕಾಂ ಹೂಡಿದೆ. DC, SP, AC, ತಹಶೀಲ್ದಾರ್ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಘಟನೆ ಸಂಭವಿಸಿ ಎಲ್ಲೆಡೆ ವಿಚಾರ ತಿಳಿತಾ ಇದ್ದಂತೆ ತ್ವರಿತವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾರ್ಯಾಚರಣೆ ಸ್ಥಳದಲ್ಲಿ ಇಡೀ ಜಿಲ್ಲಾಡಳಿತವೇ ಮೊಕ್ಕಾಂ ಹೂಡಿದೆ. ಎಸ್ ಜಿಲ್ಲಾಧಿಕಾರಿ ಎನ್ ಜೈರಾಮ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. AC, SP, ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಬಂದ ಜಾಗದಲ್ಲಿಂದ ಕದಲದೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಕೂಡ ಬಿರುಸಿನಿಂದ ಸಾಗ್ತಾ ಇದೆ. ಬೋರ್ವೆಲ್ ಪಕ್ಕದಲ್ಲಿ 10 ಅಡಿ ಅಂತರದಲ್ಲಿ JCB ಮೂಲಕ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪುಣೆಯ NDRF ತಂಡ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಇತ್ತ ಮರಾಠ ಪದಾತಿ ದಳ ಕೂಡ ಸ್ಥಳಕ್ಕೆ ಆಗಮಿಸಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಹೈದರಾಬಾದ್ನಿಂದಲೂ ಕೂಡ NDRF ತಂಡ ಬಂದಿದೆ. ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನಂತರ JCB ಮತ್ತು ಹಿಟಾಚಿಯಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಕೊಳವೆ ಬಾವಿ ಒಳಗೆ ಮಣ್ಣು ಬೀಳ್ತಾ ಇತ್ತು. ಅದನ್ನ ತೆಗೆಯೋದಕ್ಕೆ ಸಕಿಂಗ್ ಮಷಿನ್ ಅನ್ನ ಯೂಸ್ ಮಾಡ್ತಾ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಆನಂತರ ಸಕಿಂಗ್ ಮಷಿನ್ ಅಂತ ಅಂದ್ರೆ ಕೊಳವೆ ಮೂಲಕ ಮಣ್ಣನ್ನ ಎತ್ತುವ ಯಂತ್ರ ಇದಾಗಿದೆ. ಆ ಯಂತ್ರವನ್ನ ಉಪಯೋಗಿಸಿ ಕೊಳವೆ ಬಾವಿಗಳಿಗೆ ಬಿದ್ದಿದಂತ ಮಣ್ಣನ್ನ ಮೇಲೆತ್ತುವಂತ ಕೆಲಸ ಕೂಡ ನಡೀತು. ಇದು ಏರ್ ಅನ್ನ ಪ್ರೆಷರ್ ಮಾಡಿ ಮಣ್ಣು ತೆಗೆಯುವ ಯಂತ್ರ ಇದಾಗಿದೆ. ಈ ಮೂಲಕ ಆ ಕೊಳವೆ ಬಾವಿಗಳಿಗೆ ಬಿದ್ದಿದ್ದಂತ ಮಣ್ಣನ್ನ ತೆಗೆಯುವಂತ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಎಸ್ಸಿನ ಸಂಜೆಯಿಂದನೂ ಕೂಡ JCB ಮತ್ತು ಹಿಟಾಚಿ ಮೂಲಕ ಆ ಬೋರ್ವೆಲ್ ಎಂದೇ ಅದರ ಪಕ್ಕ 10 ಅಡಿ ಅಂತರದಲ್ಲಿ ಸುರಂಗ ಮಾರ್ಗವನ್ನ ಕೊರೆಯುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಸುಮಾರು 15-20 ಅಡಿ
ತತ್ರ ಹೋಗಿದಾಗ ಕಲ್ಲು ಬಂಡೆಯೊಂದು ಅಡ್ಡಿ ಆಯಿತು ಹಾಗಾಗಿ ಕಾರ್ಯಾಚರಣೆನ ನಿಲ್ಲಿಸುವಂತೆ ಕೂಡ ಸೂಚನೆ ಕೊಡಲಾಯಿತು ಇನ್ನು 12 ಅಡಿ ಆಳದವರೆಗೂ ಕೊರೆಯುವಂತ ಸಂದರ್ಭದಲ್ಲಿ ಅಡ್ಡ ಬಂದ ಕಾರಣ ಬೇರೆ ಕಡೆ ಸುರಂಗ ಮಾರ್ಗವನ್ನ ಕೂಡ ತೆಗೆಯೋದಕ್ಕೆ ಮುಂದಾದ್ರು ಯಾಕಂತಂದ್ರೆ ಇನ್ ಕೇಸ್ ಅದನ್ನೇನಾದರೂ ಬಂಡೆನ ಒಡಿಯೋದಕ್ಕೆ ಹೋಗಿ ವೈಬ್ರೇಷನ್ ಉಂಟಾದ್ರೆ ಮತ್ತಷ್ಟು ಕೆಳಕ್ಕೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ರಿಸ್ಕ್ ಅನ್ನು ತೆಗೆದುಕೊಳ್ಳೋದು ಬೇಡ ಅಂತ ಅನ್ಕೊಂಡ್ರು ಬಟ್ ಏನು ಎನ್ಡಿಆರ್ಎಫ್ ತಂಡ ಸಂಪರ್ಕದಲ್ಲಿತ್ತು ಆ ಒಂದು ಎನ್ಡಿಆರ್ಎಫ್ ತಂಡದ ಮಾರ್ಗದರ್ಶನದೊಂದಿಗೆ ಮತ್ತೆ ಆ ಬಂಡೆಯನ್ನ ನಿಧಾನವಾಗಿ ಓಡಿಯೋದಕ್ಕೆ ಟ್ರೈ ಮಾಡಿದ್ರು ಭಾರಿ ಸ್ಫೋಟಕಗಳನ್ನು ಬಳಸಿ ಸ್ವಲ್ಪ ಸ್ವಲ್ಪ ಬಂಡೆಯನ್ನ ಕೂಡ ಓಡಿಯೋದಕ್ಕೆ ಮುಂದಾದ್ರು ಸಿನ ಮಗಳನ್ನ ಕಾಣದೆ ತಾಯಿ ಜೀವ ಕಳೆದ 10 ಗಂಟೆಯಿಂದನೂ ಕೂಡ ಪರಿತಪಿಸ್ತಾ ಇದೆ ತಾಯಿ ಸವಿತಾರ ಆಕ್ರಂದನ ಮುಗಿಲು ಮುಟ್ಟಿದೆ ತಾಯಿ 10 10 ಅಸ್ವಸ್ಥಗೊಂಡ ಘಟನೆ ಕೂಡ ನಡೆದಿದೆ ಇನ್ನು ಸವಿತಾರಿಗೆ ಸ್ಥಳದಲ್ಲಿಯೇ ಚಿಕಿತ್ಸೆಯನ್ನ ಕೊಡಲಾಗಿದೆ ನಾ ಕೆಲಸಕ್ಕೆ ಬಂದಿನ್ರಿ ಆಮೇಲೆ ಹುಡುಗರು ಬೆನ್ನ ಹತ್ತೆತ್ತಿ ಬಂದಿದ್ರು ಬರಾನ ಚಂದ ಕಂಡ ಆಡ್ಕೋತಾ ಬಂದ ಬಿದ್ದ ಅವರು ಮ್ಯಾಗ ಕಾವೇರಿ ಚಪ್ಪಲ್ ಇದ್ದವ್ರಿ ನನ್ನ ಮಗ ಪವನ್ ಅಕ್ಕ ಬಿದ್ದಾಳಿದ್ರು ಹೋಗತ್ತೆ ಹೇಳಿದ್ರಿ ಅನುಗೋಡದಾರ ಬಂದು ಕಾವೇರಿ ಕಾವೇರಿ ತೋದ್ರಿನ್ರಿ ಓ ಅವ್ವ ಅಂದ್ರೆ ಅಷ್ಟೇ ರೀ ವಾಳಿ ಹಗ್ಗ ಹಿಡ್ಕೊ ಕಾವೇರಿ ಎಣ್ಣೆ ಹಾಗೆ ಅದು ಪೈಪ್ನ್ಯಾಗ ಮಡಿಸ್ತ್ರಿ ಅಲ್ಲಿ ಆಮೇಲೆ ಹೊಲ್ದಾನವ ಬಂದ್ರಿ ಹೊಲ್ದಾನ ಬರ ನಾ ಹುಡುಗಿ ಓ ನಾ ಆತೈತ್ರಿ ತೆಗಿನು ಬರ್ರಿ ನಾ ಹೊಲ್ದಾನ ಓಡಿ ಹೋದ್ರಿ ಅವ್ ವಾಳಿ ಬರ್ಲಿಲ್ಲ ರೀ ಅವ ಈ ಕಡೆ ಇಷ್ಟರ ಮತ್ತೇನು ಇಲ್ರಿ ನಾ ಕೆಲಸಕ್ಕೆ ಹೋಗಿನ್ರಿ ನಮ್ಮ ಹುಡುಗಳ ನಾ ಓಡಿ ಬಂದ್ರಿ ನಾ ಆಕೆ ಚಪ್ಪಲ್ ಕುನಿ ಮ್ಯಾಗ ಇದ್ದು ರೀ ನಾ ಹಗ್ಗ ಆಗುದಿನ್ರಿ ಹಗ್ಗ ಆಗುದ್ರೆ ಹುಡುಗಿ ಹಗ್ಗ ಹಿಡಿಲಿಲ್ರಿ ಅದು ಬಾಲಕಿ ಬಿದ್ದಿದ್ಲು ಕೊಳವೆ ಬಾವಿ ಸುತ್ತಮುತ್ತ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಗ್ನಿಶಾಮಕ ಸಿಬ್ಬಂದಿ ಅಧಿಕಾರಿಗಳು ಕಾರ್ಯಾಚರಣೆ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಹಾಗೆ ಸಿಸಿ ಕ್ಯಾಮೆರಾವನ್ನ ಕ್ಯಾಮೆರಾ ತಜ್ಞರಂತ ಬಸವರಾಜ್ ಹಿರೇಮಠ ಅವರು ಅಳವಡಿಸಿದ್ರು ಎಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಜೊತೆ ನಡೆಸಿರ್ತಕ್ಕಂತ ಚಿಟ್ ಚಾಟ್ ಇದೆ ಅದನ್ನ ನೋಡ್ಕೊಂಡು ಬರೋಣ ರಾಜ್ಯದಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ಸಂಭವಿಸಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜುಂಜುರ್ವಾಡಿ ಗ್ರಾಮದಲ್ಲಿ ಒಂದು ಕೊಳವೆ ದುರಂತ ಸಂಭವಿಸಿದ್ದು ನಿರಂತರ 8 ಗಂಟೆಗಳ ಕಾಲದಿಂದ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಇವಾಗ ನೀವು ನೋಡ್ತಾ ಇದ್ರೆ ನಾನು ಬಲಬದಿಯಲ್ಲಿ ಯಾವ ರೀತಿ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಬೆಳಗಾವಿ ಜಿಲ್ಲೆ ಜುಂಜುರ್ವಾಡಿ ಗ್ರಾಮದಲ್ಲಿ ಇರತಕ್ಕಂಥ ಒಂದು ತೋಟದ ಮನೆಯಲ್ಲಿ ಒಂದು ಈ ರೀತಿ ಒಂದು ಕೊಳವೆ ಬಾವಿ ದುರಂತ ಸಂಭವಿಸಿದೆ ಕಾವೇರಿ ಅನ್ನುವಂಥ 7 ವರ್ಷದ ಒಂದು ಬಾಲಕಿ ಆಟವಾಡ್ತಾ ಈ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾಳೆ ಸತತ 8 ಗಂಟೆಗಳ ಕಾಲದಿಂದ 2 ಹಿಟಾಚಿಗಳು ಮತ್ತು ಜೆಸಿಬಿಗಳ ಮೂಲಕ ಈ ಒಂದು ಕೊಳವೆ ಬಾವಿ ಪಕ್ಕದಲ್ಲಿ ಮಣ್ಣು ತೆಗೆಯುವಂಥ ಕೆಲಸ ಮಾಡಲಾಗ್ತಾ ಇದೆ ಅಂದರೆ 15 ಅಡಿ ಆಳದವರೆಗೆ ಏನೊಂದು ಸುಗಮವಾಗಿ ಮಣ್ಣನ್ನು ತೆಗೆಯುವಂಥ ಕೆಲಸ ಆಯಿತು ಆದರೆ ತದನಂತರ ಒಂದು ಏನು ಬಂಡೆಕಲ್ಲು ಈ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟು ಮಾಡ್ತದೆ ಅಂತ ಹೇಳ್ಬೋದು ಇದರಿಂದ ಈ ಒಂದು ರಕ್ಷಣಾ ಕಾರ್ಯಕ್ಕೆ ವಿಳಂಬ ಆಗ್ತದೆ ಅಂತ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇದರಿಂದ ನೀವು ಬಲವದೆ ನೋಡ್ತಾ ಇದ್ದೀರ ಇದೇ ಒಂದು ಕೊಳವೆ ಬಾವಿಯಲ್ಲಿ ಕಾವೇರಿ ಬಿದ್ದಿದ್ದಾಳೆ ಈ ಒಂದು ಕಾವೇರಿ ರಕ್ಷಿಸುವ ಕೆಲಸ ಎಲ್ಲ ರೀತಿಯಿಂದ ನಡೀತಾ ಇದೆ ಈಗಾಗಲೇ ಕೂಡ ಈ ಒಂದು ಕೊಳವೆ ಬಾವಿಯಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಬಿಡಲಾಗಿದೆ ಆ ಒಂದು ಸಿಸಿಟಿವಿ ಕ್ಯಾಮೆರಾ ಮೂಲಕ ಕಾವೇರಿಯ ಏನು ಒಂದು ಚಲನವಲನ ಹೇಗಿದೆ ಆ ಕಾವೇರಿ ಯಾವ ರೀತಿ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಾಳೆ ಅಥವಾ ಹೇಗೆ ಅನ್ನುವಂಥ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ ಇವಾಗ ನೀವು ನೋಡ್ತಾ ಇದ್ರೆ ಯಾವ ರೀತಿ ಇಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಒಂದು ಎಲ್ಲ ರೀತಿಯ ಪರಿಶೀಲನೆ ಮಾಡಲಾಗ್ತಾ ಇದೆ ನಿಮಗೆ ಕಂಡು ಬರ್ತಾ ಇದೆ ಇಲ್ಲಿ ಅಂದರೆ ಕೊಳವೆ ಬಾವಿಯಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ಈಗಾಗಲೇ ಏನೊಂದು ರಕ್ಷಣಾ ತಂಡ ಇದೆ ಬಸವರಾಜ್ ಹಿರೇಮಠ ನೇತೃತ್ವದ ರಕ್ಷಣಾ ತಂಡ ಆ ಒಂದು ರಕ್ಷಣಾ ತಂಡ ಈ ಒಂದು ಸಿಸಿಟಿವಿ ಮೂಲಕ ಕೂಡ ಒಂದು ಪ್ರಯತ್ನ ಮುಂದುವರಿಸಿದ್ದಾರೆ ಒಂದು ವೇಳೆ ಸಿಸಿಟಿವಿ ಕಾರ್ಯಾಚರಣೆ ವಿಫಲವಾದರೆ ಮತ್ತೊಂದು ಪರ್ಯಾಯ ಮಾರ್ಗವನ್ನು ಕೂಡ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ರಕ್ಷಣಾ ತಂಡ ಕೆಲಸ ಮಾಡ್ತಾ ಇದೆ ಈಗಾಗಲೇ ನೀವು ಇವಾಗ ನಾವು ಅಗ್ನಿಶಾಮಕ ಸಿಬ್ಬಂದಿಗಳನ್ನು ಮಾತಾಡ್ಸೋಣ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಏನಿದೆ ಅನ್ನೋದನ್ನು ಕೂಡ ಅವರನ್ನು ತಿಳಿಪಡಿಸೋಣ ಬನ್ನಿ ಸರ್ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಮತ್ತು ಇನ್ನೂ ಎಷ್ಟು ಗಂಟೆವರೆಗೆ ನಡೀಬೋದು ಅಂತ ಸರ್ ಇದು ಯಾಕಂತಂದರೆ ಒಂದು 25 30 ಅಡಿ ಆಳದವರೆಗೂ ಆ ಮಗು ಹೋಗಿದೆ ಈಗಾಗಲೇ ಮತ್ತು ಅದ್ರ ಮೇಲೆ ಆ ಮಗುವಿನ ಮೇಲೆ ಮಣ್ಣೆಲ್ಲ ಬಿದ್ದಿದೆ ಹಿಂಗಾಗಿಬಿಟ್ಟು ಈಗ ಜಸ್ಟ್ ನಮ್ಮ ಇವರು ಹಿರೇಮಠ ಅವರು
ಅದರ ಮೇಲೆ ಮಗುವ ಮೇಲಿದ್ದಂಥ ಮಣ್ಣನ್ನು ಮೇಲೆ ತೆಗೆದಾದ ಮೇಲೆ ಸಕ್ ಮಾಡಿದ ಮೇಲೆ ಮತ್ತೆ ಮುಂದೆ ನೋಡೋದು ಯಾವ ರೀತಿ ನಾವು ಆ ಮಗುವನ್ನು ತೆಗಿಬೋದು ನಾವು ಅಂತ ಹೇಳಿಬಿಟ್ಟು ಈಗ ಮಣ್ಣನ್ನು ಯಾವ ರೀತಿ ಮೇಲನ್ನು ಅದು ಒಂಥರ ಸಕ್ ಮಾಡಲಿಕ್ಕೆ ಮಷೀನ್ ಇದೆ ಸಕ್ಕಿಂಗ್ ಮಷೀನ್ ಇದೆ ಅದನ್ನು ಬಿಟ್ಬಿಟ್ಟು ಮಣ್ಣನ್ನು ತೆಗಿಲಿಕ್ಕೆ ನಾವು ಪ್ರಾರಂಭ ಮಾಡುತ್ತೆ ಇನ್ನೊಂದು ಜಸ್ಟ್ ಒಂದು 5 ನಿಮಿಷದೊಳಗೇ ಆಗುತ್ತೆ ಸರ್ ಎನ್ಡಿಆರ್ಎಫ್ ತಂಡವಾಗಿ ಎಲ್ಲಿದೆ ಅಂತ ಎಷ್ಟು ಗಂಟೆ ಬರಬಹುದು ಇಲ್ಲಿ ರಕ್ಷಣಾ ಕಾರ್ಯಕ್ಕೆ ಏನಲ್ಲ ಇಲ್ಲ ನಮ್ಮ ಈಗಾಗಲೇ ಮೇಲಧಿಕಾರಿಗಳೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಆನ್ ದಿ ವೇ ಇದ್ದಾರೆ ಬರ್ತಾ ಇದ್ದಾರೆ ಈ ರೀತಿ ಬಂಡೆಕಲ್ಲು ಎದುರಾದಾಗ ಕಾರ್ಯಾಚರಣೆ ಹಿನ್ನಡೆ ಆಗ್ತಾ ಇದೆ ಸೊ 30 ಅಡಿ ಆಳದವರೆಗೆ ಒಂದು ಮಣ್ಣನ್ನು ಎತ್ತುವಂತ ಕೆಲಸ ಸಾಧ್ಯ ಇದೆಯಾ ಮಾಡಬಹುದು ಅದೇನು ಅಸಾಧ್ಯ ಅಂತ ಏನಿಲ್ಲ ಸಾಧ್ಯ ಇದೆ ಮಾಡೇ ಮಾಡ್ತೀವಿ ನಾವು ಎಲ್ಲ ಇವರು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಮ್ಮ ಲೋಕಲ್ ಪೀಪಲ್ಸ್ ಎಲ್ಲ ಸೇರಿ ಇದು ಮಾಡ್ತಾ ಇದ್ದೀವಿ ಅದನ್ನ ತೆಗಿಲಿಕ್ಕೆ ಪಾಸಿಬಿಲಿಟಿ ಇದೆ ಸೊ ಅಗ್ನಿಶಾಮಕ ಸಿಬ್ಬಂದಿ ಹಿರಿಯ ಅಧಿಕಾರಿಗಳಂತ ಅವ್ರು ಹೇಳುವ ಪ್ರಕಾರ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ತಾರೆ ಈಗ ನಮ್ಮ ಜೊತೆ ಬಸವರಾಜ್ ಹಿರೇಮಠ ಅವರಿದ್ದಾರೆ ಏನೋ ಒಂದು ಈ ಕೊಳವೆ ಬಾವಿಯಲ್ಲಿ ಬಿದ್ದಂಥ ಕಾವೇರಿಯ ಚಲನವಲನ ಇವಾಗ ಏನು ರಾಜ್ಯದ 6 ಕೋಟಿ ಜನರು ಏನು ಕಾವೇರಿ ಬದುಕಿ ಬರಲಿ ಅಂತ ಒಂದು ಏನು ಹಾರೈಕೆ ಮಾಡ್ತಾ ಇದ್ದಾರೆ ಆ ಒಂದು ಹಾರೈಕೆ ನಿರೀಕ್ಷೆಯಾಗಿ ನಮ್ಮ ಆಶಾಕಿರಣವಾಗಿ ಬಸವರಾಜ್ ನಮ್ಮ ಜೊತೆ ಇದ್ದಾರೆ ಸರ್ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಏನೆಲ್ಲ ಮಾಡ್ತಾ ಇದ್ದೀರಾ ಇವಾಗ ಸರ್ ಹೇಳಿದ ಪ್ರಕಾರ ಸೇಕಿಂಗ್ ಮಷಿನ್ದಿಂದಲೇ ಮಾಡಬೇಕು ಅದಷ್ಟು ಆದಷ್ಟು ಬೇಗನೆ ಬೇಬಿ ಸೇವ್ ಮಾಡಲಿಕ್ಕೆ ನಾವು ಲೈವ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ದೇವ್ರ ಪ್ರಯತ್ನ ಮಾಡ್ಕೋಬೇಕು ನಾವು ಮಾಡ್ತಾ ಇದ್ದೀವಿ ನಾವು ಎಷ್ಟು ಆದಷ್ಟು ಬೇಗ 110% ನಾವು ಟ್ರೈ ಮಾಡ್ತಾ ಇದ್ದೀವಿ ದೇವ್ರ ಸೇಕಿಂಗ್ ಮಷಿನ್ ಬಂದ ಮೇಲೆ ಎಷ್ಟು ಗಂಟೆ ಬೇಕಾಗುತ್ತೆ ಅವೆಲ್ಲ ಮಣ್ಣನ್ನು ತೆಗೆಯೋ ಸರ್ ಯಾವುದು ರೆಸ್ಕ್ಯೂ ಇವಾಗ ಪ್ರಾಥಮಿಕ ಸಿಸಿಟಿವಿ ಕ್ಯಾಮ್ರಾದಲ್ಲಿ ನೀವು ನೋಡಿದ ಪ್ರಕಾರ ಎಷ್ಟು ಅಡಿ ಆಳದಲ್ಲಿ ಮಗು ಇದೆ ಸರ್ ಇನ್ನೇ ನಮ್ಮ ಪ್ರಕಾರ ನಾವು ನಮ್ಮ ಇನ್ಸ್ಟ್ರೂಮೆಂಟ್ಸ್ ಇನ್ನೂ ಹಚ್ಚಿ ನೋಡಿಲ್ಲ ಸೊ ಈಗ ನಾವು ಹಚ್ತಾ ಇದ್ದೀವಿ ಒಂದು 10-15 ಮಿನಿಟ್ಸಲ್ಲಿ ಸೆಕಿಂಗ್ ಮಷಿನ್ ಬಂದಾದ್ಮೇಲೆ ನಮಗೆ ಎಕ್ಸಾಕ್ಟ್ಲಿ ಒಳಗಡೆ ಏನು ಸಿಚುವೇಶನ್ ಇದೆ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಎಷ್ಟು ಅಡಿ ಮಣ್ಣು ಇದೆ ಏನು ಸೊ ಆದಷ್ಟು ನಾವು ಬೇಗನೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಒಟ್ಟಿನಲ್ಲಿ ಹೇಳುವುದಾದ್ರೆ ಏನೊಂದು ಕೊಳವೆ ಬಾವಿಲಿ ಬಿದ್ದಂತ ಕಾವೇರಿಯನ್ನು ಬದುಕಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಪ್ರಯತ್ನ ನಡೀತಾ ಇದೆ ಒಂದೆರಡು ಸಿಸಿಟಿವಿ ಕ್ಯಾಮ್ರಾದಿಂದ ಕಾವೇರಿ ಚಲನವಲನ ಪ್ರಯತ್ನ ಮಾಡುವಂತ ಪರಿಶೀಲನೆ ಮಾಡುವಂತ ಕೆಲಸ ನಡೀತಾ ಇದೆ ಇನ್ನೊಂದೆಡೆ ಏನೋ ಒಂದು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸತತ 8 ಗಂಟೆಗಳಿಂದ ಈ ಕಾಲದಿಂದ ಈ ಒಂದು ಮಣ್ಣು ತೆಗೆಯುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ನಡೀತಾ ಇದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ರಾಜ್ಯದ ಜನತೆ ಆಶೆ ಇದ್ದಂತೆ ಏನೋ ಒಂದು ಕೊಳವೆ ಬಾವಿಲಿ ಸಿಕ್ಕಿದಂಥ ಕಾವೇರಿ ಬದುಕಿ ಬರಲಿ ಅವಳ ಆರೋಗ್ಯವಾಗಿ ಅವಳು ಹೊರಗೆ ಬರಲಿ ಅನ್ನೋಂಥ ಆಶೆ ಎಲ್ಲರಾಗಿದೆ ಕ್ಯಾಮ್ರಾಮನ್ ವಸಂತ್ ಜೊತೆ ಶ್ರೀಧರ್ ಕೊಟಾರ್ಗಸ್ತಿ ಸುದ್ದಿ ಟಿವಿ ಬೆಳಗಾವಿ